ಹಾಯ್ ಫ್ರೆಂಡ್ಸ್, ಇಂದಿನ ಕರ್ನಾಟಕ ಮಾರುಕಟ್ಟೆಯ ಈರುಳ್ಳಿ ರೇಟು, ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈರುಳ್ಳಿ ಬೆಲೆಗಳ ವಿವರಣೆ. ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ಕಡಿಮೆ ಬೆಲೆ 4,404, ಹೆಚ್ಚಿನ ಬೆಲೆ 4,604, ಮಧ್ಯಸ್ಥ ಬೆಲೆ 4,504 ರೇಟಿದೆ. ತುಮಕೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ ಬಂದು 5,500, ಮಧ್ಯಸ್ಥ ಬೆಲೆ 4,100. ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ 235 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,000, ಹೆಚ್ಚಿನ ಬೆಲೆ 5,100, ಮಧ್ಯಸ್ಥ ಬೆಲೆ 3,200. ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ 15,032 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 3,300. ಪೂನಾ ಈರುಳ್ಳಿ ಬೆಂಗಳೂರು ಮಾರುಕಟ್ಟೆಯಲ್ಲಿ 5,010 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 4,000, ಹೆಚ್ಚಿನ ಬೆಲೆ 5,200, ಮಧ್ಯಸ್ಥ ಬೆಲೆ 4,600. ಬೆಂಗಳೂರು ಸಣ್ಣ ಈರುಳ್ಳಿ 15,032 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,000, ಹೆಚ್ಚಿನ ಬೆಲೆ 2,000, ಮಧ್ಯಸ್ಥ ಬೆಲೆ 1,500. ಸ್ಥಳೀಯ ಈರುಳ್ಳಿ 15,032 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,000, ಹೆಚ್ಚಿನ ಬೆಲೆ 3,000, ಮಧ್ಯಸ್ಥ ಬೆಲೆ 2,500 ರೂಪಾಯಿ ಇದೆ. ಬಂಗಾರಪೇಟೆ ಮಾರ್ಕೆಟಲ್ಲಿ ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ 4,000 ರೂಪಾಯಿ, ಮಧ್ಯಸ್ಥ ಬೆಲೆ 3,500. ಬೆಳಗಾವಿ ಮಾರ್ಕೆಟಲ್ಲಿ ಪುಸು ಕೆಂಪು ಈರುಳ್ಳಿ 3,369 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,000, ಹೆಚ್ಚಿನ ಬೆಲೆ 4,500, ಮಧ್ಯಸ್ಥ ಬೆಲೆ 3,000. ರಾಯಚೂರು ಮಾರ್ಕೆಟಲ್ಲಿ ಈರುಳ್ಳಿ 698 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,960, ಹೆಚ್ಚಿನ ಬೆಲೆ 3,600, ಮಧ್ಯಸ್ಥ ಬೆಲೆ 3,000. ಶಿವಮೊಗ್ಗ ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ 5,800, ಮಧ್ಯಸ್ಥ ಬೆಲೆ 4,200. ಹುಬ್ಬಳ್ಳಿ ಮಾರ್ಕೆಟಲ್ಲಿ ತೆಲಗಿ ಈರುಳ್ಳಿ 1,100 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 500, ಹೆಚ್ಚಿನ ಬೆಲೆ 4,000, ಮಧ್ಯಸ್ಥ ಬೆಲೆ 1,800. ಹುಬ್ಬಳ್ಳಿ ಮಾರ್ಕೆಟಲ್ಲಿ ಪೂನಾ ಈರುಳ್ಳಿ 525 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1,000, ಹೆಚ್ಚಿನ ಬೆಲೆ 5,200, ಮಧ್ಯಸ್ಥ ಬೆಲೆ 2,400. ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ 19,659 ಚೀಲ ಟೆಂಡರ್ ಅನ್ನೋದು ಆಗಿದೆ. ಕಡಿಮೆ ಬೆಲೆ 500, ಹೆಚ್ಚಿನ ಬೆಲೆ 4,400 ರೂಪಾಯಿ ಇದೆ. ಇನ್ನು ಮೀಡಿಯಂ ಕ್ವಾಲಿಟಿ 2,100. ಒಳ್ಳಕೆರೆ ಮಾರುಕಟ್ಟೆಯಲ್ಲಿ 140 ಈರುಳ್ಳಿ ಚೀಲ ಟೆಂಡರ್ ಆಗಿದೆ. ಕಡಿಮೆ, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 1,500. ಇದು ಒಟ್ಟಾರ ಆಗಿ ಈರುಳ್ಳಿ 5,800 ರೂಪಾಯಿ ಗರಿಷ್ಠ ರೇಟು ನಡೆದಿದೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ. ಇಷ್ಟು ಇವತ್ತಿನ ಈರುಳ್ಳಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ, ರೈತ ಬಾಂಧವರಿಗೆ ಶೇರ್ ಮಾಡಿ.